ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಗುರುಗಳು ಆದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ಕೋಟಿ ಕೋಟಿ ನಮನಗಳು ತಿಳಿಸುತ್ತಾ, ನನ್ನ ಹೆಸರು ಗೀತಾ ಶ್ರವಣ್ ಕುಮಾರ್. ನನ್ನ ಊರು ಬಂದುಬಿಟ್ಟು ಸಿರಿಗುಪ್ಪ, ಬಳ್ಳಾರಿ ಡಿಸ್ಟಿಕ್ ಅಂತ ಹೇಳಿಬಿಟ್ಟು. ನಾನು ಈ ಧ್ಯಾನಕ್ಕೆ ಬಂದು ಸುಮಾರು 8 ತಿಂಗಳು ಆಯಿತು ಮಾಸ್ಟರ್ಸ್. ನಾನು ಈ ಧ್ಯಾನಕ್ಕೆ ಬರೋಕ್ಕೂ ಮುಂಚೆ ನಾನು ಏನೆಲ್ಲ ಪ್ರಾಬ್ಲಮ್ಸು ಫೇಸ್ ಮಾಡಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ನಾನು ಧ್ಯಾನಕ್ಕೆ ಬಂದುಬಿಟ್ಟು ನಾನು ಯಾವ ಥರ ಪ್ರಾಬ್ಲಮ್ಸ್ನ ನಾನು ಸಾಲ್ವ್ ಮಾಡಿಕೊಂಡೆ ಅಂತಲೂ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ಬಿಫೋರ್ ಕಮಿಂಗ್ ಟು ಧ್ಯಾನ, ನಾನು ಏನಪ್ಪ ಅಂತಂದರೆ ನಂಗೆ ತುಂಬ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾಯಿದ್ದೆ, ತುಂಬ ಭಯನೂ ಇತ್ತು. ಅದಂಗೆ ಮತ್ತು ಮೈಗ್ರೇನ್ ನನಗೆ ಪ್ರಾಬ್ಲಮ್ ಇತ್ತು, ಎವಿ ಮೈಗ್ರೇನ್. ಮೈಗ್ರೇನ್ ಅಂತಂದ್ರೆ ನನಗೆ ಈವನ್ ಲೈಟ್ಸ್ ಕಂಡ್ರೆ ಆಗ್ತಿರಲಿಲ್ಲ, ಈ ಸೌಂಡ್ಸ್ ಕಂಡ್ರೆ ಆಗ್ತಿರಲಿಲ್ಲ. ಆಮೇಲೆ ಒಂದು ಸತಿ ನನಗೆ ತಲೆನೋವು ಬಂದುಬಿಟ್ರೆ ಸುಮಾರು 12 ಸತಿ ವಾಮಿಟ್ ಮಾಡ್ಕೋಬೇಕಾಗಿತ್ತು. ಆ ಥರ ಎಲ್ಲ ನನಗೆ ಪ್ರಾಬ್ಲಮ್ ಇತ್ತು ಮೈಗ್ರೇನ್. ಸೊ ನಾನು ಅದು ಯಾವಾಗ ಧ್ಯಾನಕ್ಕೆ ಬಂದೆ, ನಾನು ಧ್ಯಾನಕ್ಕೆ ಬಂದುಬಿಟ್ಟು ನನಗೆ ನಾನೊಬ್ಬರು ಮಾಸ್ಟರ್ ಮನೆಗೆ ಹೋಗಿದ್ದೆ. ಆ ಮಾಸ್ಟರ್ ನನಗೆ ಹೇಳಿದರು, ಗೀತಾ ನೀವು ಈ ಥರ ಕೇಳ್ಕೊಳ್ಳಿ. ನಾನು ಆ ಮಾಸ್ಟರ್ಗೆ ಕ್ವಶನ್ ಆಗ್ದೆ, ಮೇಡಮ್ ನನಗೇನಕ್ಕೆ ಈ ತಲೆನೋವು ಬಂದಿದೆ ಅಂತ ಕೇಳಿದಾಗ ಆ ಮಾಸ್ಟರ್ ನನಗೆ ಹೇಳಿದರು, ನೀವು ಧ್ಯಾನ ಮಾಡ್ತೀರಲ್ವಾ, ಸೊ ನೀವು ಧ್ಯಾನದಲ್ಲಿ ಕುತ್ಕೊಂಡಾಗ ಇವಾಗ ನೀವು ಕ್ವಶನ್ ಕೇಳ್ಕೊಳ್ಳಿ, ನಿಮಗೆ ಆನ್ಸರ್ ಸಿಗುತ್ತೆ ಅಂತ ಹೇಳಿದರು. ನಾನು ಅವಾಗ ಸ್ಟಾರ್ಟಿಂಗ್ ಇನ್ನೂ ಬಂದಿದ್ದು, ಸೊ ನಾನೇನು ಟ್ರೈ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಒಂದು ಧ್ಯಾನಕ್ಕೆ ಕುತ್ಕೊಂಡಾಗ ಅಕ್ಟೋಬರ್ 10 ನಮ್ಮ ಪಪ್ಪಂದು ತಿಥಿ ಇತ್ತು. ಸೊ ಆವತ್ತು ಈವ್ನಿಂಗ್ ಟೈಮಲ್ಲಿ ನಾನು ಧ್ಯಾನದಲ್ಲಿ ಕ್ವಶನ್ ಆಗಿದೆ, ನನಗೇನಕ್ಕೆ ಈ ಮೈಗ್ರೇನ್ ಪ್ರಾಬ್ಲಮ್ ಮಾಸ್ಟರ್ಸ್, ನಂಗೆ ಪ್ಲೀಸ್ ನನಗೆ ದಯವಿಟ್ಟು ನನಗೆ ಆನ್ಸರ್ ಕೊಡಿ ಅಂತ ಹೇಳಿದೆ. ನನಗೆ ಅದು ಇಮಿಡಿಯೇಟಾಗಿ ಆನ್ಸರ್ ಬರಲಿಲ್ಲ. ಸೊ ಒಂದು 10 ಮಿನಿಟ್ಸ್ ಒಂದು 15 ಮಿನಿಟ್ಸ್ ಆದಮೇಲೆ ನನಗೆ ಆನ್ಸರ್ ಸಿಕ್ತು ಮಾಸ್ಟರ್ಸ್. ಸೊ ಅದು ಏನಪ್ಪ ಅಂತಂದರೆ, ನಾನು ಯಾವುದೋ ಗತ ಜನ್ಮದಲ್ಲಿ ನಾನು ಏನೋ ಮಾಡಿದ್ದೀನಿ, ಒಬ್ಬ ಮನುಷ್ಯಂಗೆ ನಾನು ಕೆಟ್ಟದೇ ಮಾಡಿದ್ದೀನಿ. ಸೊ ಅದಕ್ಕಾಗಿಯೇ ನನಗೆ ಈ ಜನ್ಮದಲ್ಲಿ ಅಷ್ಟೊಂದು ಮೈಗ್ರೇನ್, ಅಷ್ಟೊಂದು ನಂಗೆ ತಡ್ಕೊಳ್ಲಾರ್ದು ಅಷ್ಟು ಪೇನ್. ಸೊ ಅದಕ್ಕೆ ಆವಾಗ ನನಗೆ ಆಮೇಲೆ ಮತ್ತೆ ಮಾಸ್ಟರ್ಸ್ ಹೇಳಿದರು, ನೀನು ದಯವಿಟ್ಟು ಆ ಮನುಷ್ಯಂಗೆ ನೀನು ಕೆಟ್ಟದ್ದು ಮಾಡಿದೆಯಲ್ಲ, ಸೊ ಅದಕ್ಕೆ ನೀನು ಅವ್ರಿಗೆ ಒಂದೇ ಒಂದು ಕ್ಷಮಾಪಣೆ ಕೇಳು, ಒಂದೇ ಒಂದು ಸಾರಿ ಕೇಳು ಅಂತ ಹೇಳಿದರು. ಸೊ ನಾನು ಧ್ಯಾನದಲ್ಲಿ ಕುತ್ಕೊಂಡಾಗೆ ಅದೆಲ್ಲ ನಾನು ಕಣ್ಣಾರೆ ನೋಡಿದೆ, ನಾನು ಆ ಮನುಷ್ಯಂಗೆ ಏನೆಲ್ಲ ಮಾಡಿದ್ದೀನಿ ಅಂತಂತೇಳಿ. ಸೊ ನಾನು ಇಮಿಡಿಯೇಟಾಗಿ ನಾನು ಸಾರಿನೂ ಕೇಳಿದೆ. ಅವರು ನಾನು ಯಾರಿಗೆ ಆ ಥರ ಬಯಸಿದ್ದೀನಿ ತಾನೆ, ಅವರೇ ನನಗೆ ಬಂದು ಹೇಳಿದರು, ಓಕೆ ನಿಮಗೆ ಇನ್ನೊಂದು 3 ಮಂತ್ಸಲ್ಲಿ ನಿಮಗೆ ಇದು ಮೈಗ್ರೇನ್ ಅನ್ನೋದು ಒಂದಿಷ್ಟೂ ಇರಲ್ಲ ಅಂತ ಹೇಳಿದರು. ಸೊ ಅಕ್ಟೋಬರ್ ಅಂತ ಹೇಳಿದ್ನಲ್ಲ, ಇದು ಡಿಸೆಂಬರ್ ಮಂತ್, ಸೊ ನಂಗೆ ಇನ್ನೊಂದು ಸ್ವಲ್ಪ ಮೈಗ್ರೇನ್ ಇದೆ ಅಷ್ಟೇ. ಈ ಒಂದು 3 ಮಂತ್ಸಲ್ಲಿ ನಾನೇ ಚೆಕ್ ಮಾಡ್ಕೊಂಡಿದ್ದೀನಿ, ನನ್ನ ನಾನೇ ಅಬ್ಸರ್ವ್ ಮಾಡ್ಕೊಂಡಿದ್ದೀನಿ, ನನಗೆ ಹೌದಲ್ಲ ನನಗೀಗ ಹೆಡ್ಡೆಕ್ಕೆ ಎಷ್ಟು ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗ್ತಿದೆ. ಸೊ ಇದು ನಂದೊಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂದರೆ ನಾನು ಇದೆ ಅಂತ ಹೇಳ್ಬೋದು. ಆಮೇಲೆ ತುಂಬ ನೆಗೆಟಿವ್, ಎಷ್ಟು ನೆಗೆಟಿವ್ ಅಂದರೆ ಅಷ್ಟೆಲ್ಲ ನಾನು ನೆಗೆಟಿವೇ ಬರೀ ಆಲೋಚನೆ ಮಾಡ್ತಾಯಿದ್ದೆ. ಏನಪ್ಪ ನನ್ನ ಲೈಫ್ ಇಷ್ಟೇನಾ ಅಂತ, ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ. ಏನು ನಂದು ಇಷ್ಟೇನಾ ಬರೀ ಊಟ ಮಾಡೋದು, ಮನೆಯಲ್ಲಿ ಫ್ಯಾಮ್ಲಿ ಬರೀ ಇಷ್ಟೇನಾ ಅನ್ಕೊತಿದ್ದೆ. ಸೊ ಆಮೇಲೆ ನನಗೆ ಗೊತ್ತಾಯಿತು ಸಮಥಿಂಗ್ ನನಗೇನೋ ಬೇಕು ಅಂತ ಅನ್ನಿಸ್ತು ನಾನು ಅವಾಗ. ಸೊ ಅದು ಒಂದು ರೀಸನ್ಗೂ ನಾನು ಈ ಧ್ಯಾನಕ್ಕೆ ಬರೋಕ್ಕೆ ಕಾರಣ ಆಯಿತು ಮಾಸ್ಟರ್ಸ್. ಸೊ ನಾನು ಇವಾಗ ಧ್ಯಾನಕ್ಕೆ ಬಂದಮೇಲೆ ನನ್ನ ಒಳಗೆ ನಾನು ಎಷ್ಟೇ ಚೆಕ್ ಮಾಡ್ಕೊಂಡಿದ್ದೀನಿ, ನಾನು ಮುಂಚೆ ಯಾವ ಥರ ಇದ್ದೆ, ನಾನು ಇವಾಗ ಎಷ್ಟು ಚೇಂಜ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅದು ನಾನೇ ಅಂತಲೂ ಹೇಳ್ಬೋದು. ಸೊ ನಾನು ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ, ಪ್ರತಿ ಒಬ್ಬರು ನಾವು ಹೆಂಗೆ ಮಾರ್ನಿಂಗು ಮತ್ತು ಮಧ್ಯಾಹ್ನ ಮತ್ತು ಸಂಜೆ ಮತ್ತು ನೈಟ್ ನಾವು ಹೆಂಗೆ ತಿಂಡಿ ತಿಂತೀವೋ, ಮಧ್ಯಾಹ್ನ ಊಟ ಮಾಡ್ತೀವಿ, ಸ್ನ್ಯಾಕ್ಸ್ ಆ್ಯಂಡ್ ನೈಟ್ ಡಿನ್ನರ್ ಮಾಡ್ತೀವೋ, ಅದೇ ಥರನೇ ಪ್ರತಿಯೊಬ್ಬ ಮನುಷ್ಯನು ಯಾರ್ಯಾರು ಉಸಿರಿದೆ ಆ ಮನುಷ್ಯ ಪ್ರತಿ ನಿಮಿಷನೂ ಪ್ರತಿ ಒಬ್ಬರೂ ಧ್ಯಾನ ಮಾಡಲೇಬೇಕಂತ ಹೇಳ್ಬಿಟ್ಟು ನಾನು ಇಷ್ಟಪಡ್ತೀನಿ ಮಾಸ್ಟರ್ಸ್. ಸೊ ಥ್ಯಾಂಕ್ ಯು ಎವ್ರಿವನ್. ಪ್ಲೀಸ್ ದಯವಿಟ್ಟು ಎಲ್ಲರೂ ಧ್ಯಾನ ಮಾಡಬೇಕು. ಎಲ್ಲ ಪತ್ರಿ ಸರ್ ಹೇಳ್ತಾರಲ್ವಾ, ಧ್ಯಾನ ಜಗತ್ತಾಗಬೇಕು, ಸಸ್ಯಾಹಾರಿ ಜಗತ್ತಾಗಬೇಕು, ಆಮೇಲೆ ಪಿರಮಿಡ್ ಜಗತ್ತಾಗಬೇಕು. ಸೊ ನಾವೆಲ್ಲರೂ ಸೇರಿದ್ರೆ ಮಾತ್ರ ನಾವು ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಆಪರ್ಚುನಿಟಿ ಕೊಟ್ಟಿರೋ PMC ಕನ್ನಡಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತಾ ನಾನು ಈ ಒಂದು 3 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.